ನಮಸ್ಕಾರ ವೀಕ್ಷಕರೇ, ವೇದಾಂಗ ಜ್ಯೋತಿಷ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ವೃಷಭ ರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಜೂನ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ. ಈ ಜೂನ್ ತಿಂಗಳದಲ್ಲಿ ವೃಷಭ ರಾಶಿಯವರಿಗೆ ಒಳ್ಳೆಯ ರೀತಿಯಾಗಿರತಕ್ಕಂತಹ ಫಲಗಳಿರುತ್ತೆ. ನಿಮ್ಮ ರಾಶಿಯಲ್ಲೇ ಇರತಕ್ಕಂತಹ ಗುರು ಅನ್ನತಕ್ಕಂಥವನು ಈ ಜೂನ್ ತಿಂಗಳದಲ್ಲಿ ಉದಯಕ್ಕೆ ಬರ್ತಾ ಇದ್ದಾನೆ. ಈ ಗುರುವಿನಿಂದ ಬರತಕ್ಕಂತಹ ಫಲಗಳು ನಿಮಗೆ ತುಂಬ ಚೆನ್ನಾಗಿ ಅನುಭವಕ್ಕೆ ಬರ್ತಾ ಹೋಗುತ್ತೆ ಈ ಜೂನ್ ತಿಂಗಳದಿಂದ. ಕಳೆದ ತಿಂಗಳಲ್ಲಿ ಈ ಗುರು ಅನ್ನತಕ್ಕಂಥವನು ಅಸ್ತನಾಗಿದ್ದ, ಅದರಿಂದ ಕೆಲವೊಂದಷ್ಟು ಅನಾನುಕೂಲಕರವಾಗಿರತಕ್ಕಂತಹ ಫಲಗಳು ನಿಮಗೆ ಅನುಭವಕ್ಕೆ ಬಂದಿರಬಹುದು. ಈ ಜೂನ್ ತಿಂಗಳದಿಂದ ಈ ಗುರುವಿನ ಉದಯ ಅನ್ನತಕ್ಕಂಥದ್ದಾಗ್ತಾ ಇರೋದರಿಂದ ನಿಮಗೆ ಒಳ್ಳೆಯ ರೀತಿಯಾಗಿರತಕ್ಕಂತಹ ಫಲಗಳು ವಿಶೇಷವಾಗಿ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಮಾನಸಿಕವಾಗಿರತಕ್ಕಂತಹ ತೃಪ್ತಿ ಅನ್ನತಕ್ಕಂಥದ್ದು ನಿಮಗೆ ಈ ಒಂದು ಜೂನ್ ತಿಂಗಳದಿಂದ ಸಿಗುತ್ತಾ ಹೋಗುತ್ತೆ. ಈ ಗುರುವಿನ ಫಲಗಳನ್ನತಕ್ಕಂಥದ್ದು ನಿಮಗೆ ತುಂಬ ಚೆನ್ನಾಗಿ ಅನುಭವಕ್ಕೆ ಬರ್ತಾ ಹೋಗುತ್ತೆ. ನಿಮಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಲಾಭಗಳನ್ನುವಂಥದ್ದಾಗ್ತಾ ಹೋಗುತ್ತೆ. ಈ ಲಾಭಗಳು ಹಣದ ವಿಚಾರದಲ್ಲೊಂದೇ ಆಗದೆ ಬೇರೆ ಬೇರೆ ರೀತಿಯಿಂದಲೂ ಸಹ ನಿಮಗೆ ಒಳ್ಳೆಯ ಲಾಭಗಳನ್ನುವಂಥದ್ದು ಬರ್ತಾ ಹೋಗುತ್ತೆ. ಆರೋಗ್ಯ ಲಾಭ ಆಗಿರಬಹುದು, ವಿದ್ಯಾರ್ಥಿಗಳಿಗೆ ವಿದ್ಯೆಯ ಲಾಭ ಆಗಿರಬಹುದು, ಉದ್ಯೋಗಸ್ಥರಿಗೆ ಉದ್ಯೋಗ ಲಾಭ ಆಗಿರಬಹುದು, ಈ ತರಹದ ನಿಮ್ಮ ಇಷ್ಟಾರ್ಥಗಳೇನಿದ್ದಾವೆ ಆ ಎಲ್ಲ ಇಷ್ಟಾರ್ಥಗಳು ಕೂಡ ನಿಮಗೆ ಸಿಗುತ್ತಾ ಹೋಗುತ್ತೆ. ಇಷ್ಟಾರ್ಥಗಳು ಶೀಘ್ರವಾಗಿ ಲಭಿಸ್ತಾ ಹೋಗುತ್ತೆ. ಹಾಗೆ ನಿಮ್ಮ ಕೀರ್ತಿ ಅನ್ನತಕ್ಕಂಥದ್ದು ಹೆಚ್ಚಾಗುತ್ತಾ ಹೋಗುತ್ತೆ. ಈ ಫಲಗಳನ್ನತಕ್ಕಂಥದ್ದು ಕಂಟಿನ್ಯೂಯಸ್ ಆಗಿ ಇರುತ್ತೆ. ಈ ಒಂದು ಫಲಗಳು ಬರಬೇಕು ಅಂತಾದರೆ ನಿಮಗೆ ಗುರುದಶೆಯೋ ಅಥವಾ ಗುರುಭುಕ್ತಿಯೋ ಅಥವಾ ಗುರುವಿನ ಅಂತರ್ಭುಕ್ತಿ ಸೂಕ್ಷ್ಮದಶೆ ಈ ಥರದ್ದೆಲ್ಲ ಇರುತ್ತೆ. ಅಂತಹ ಒಂದು ದಶಾ ಫಲಗಳಲ್ಲಿ ಈ ಗುರುವಿನ ಒಂದು ಸಮಯ ಬಂದಾಗ ನಿಮಗೆ ಆ ಒಂದು ಗುರುವಿನ ಫಲಗಳನ್ನತಕ್ಕಂಥದ್ದು ಚೆನ್ನಾಗಿ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಹಾಗೆ ಎರಡನೇದಾಗಿ ನಿಮ್ಮ ರಾಶಿಯಲ್ಲಿ ಒಂದು 15 ದಿನಗಳವರೆಗೆ ರವಿ ಅನ್ನತಕ್ಕಂಥವನಿರ್ತಾನೆ, ಚತುರ್ಥಾಧಿಪತಿಯಾಗಿದ್ದಾನೆ. ಒಳ್ಳೆಯ ವಾಹನ ಸುಖ ಅನ್ನತಕ್ಕಂಥದ್ದು ನಿಮಗೆ ಈ ಒಂದು ಜೂನ್ ತಿಂಗಳದ ಪ್ರಾರಂಭಿಕವಾಗಿರತಕ್ಕಂತಹ 15 ದಿನದಲ್ಲಿ ಆಗ್ತಾ ಹೋಗುತ್ತೆ. ಹಾಗೆ 15 ದಿನಗಳ ನಂತರ ಆರ್ಥಿಕವಾಗಿರತಕ್ಕಂತಹ ಸುಖ ಅನ್ನುವಂಥದ್ದು ನಿಮಗೆ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ. ಹಾಗೆ ಈ ಒಂದು ತಿಂಗಳದಲ್ಲಿ ಶುಕ್ರ ಅನ್ನತಕ್ಕಂಥವನು ಅಸ್ತನಾಗಿರ್ತಾನೆ. ನಿಮಗೆ ಎಲ್ಲ ಶುಭ ಫಲಗಳು ಬರುವಂತಹ ಸಂದರ್ಭ ಇದ್ದರೂ ಕೂಡ ಆ ಶುಭ ಫಲಗಳನ್ನು ಪಡೆಯೋದಕ್ಕೆ ನೀವು ಹಿಂಜರಿತೀರಿ. ಒಂದು ಭಯ ಅನ್ನತಕ್ಕಂಥದ್ದು ನಿಮ್ಮನ್ನು ಆವರಿಸಿರುತ್ತೆ ಅಂತಲೇ ಹೇಳಬಹುದು. ನಿಮಗೆ ಅದು ಕಾಣದೆಯೂ ಕೂಡ ಇರಬಹುದು. ಏನೋ ಒಂದಷ್ಟು ಶುಭವಾಗಿರತಕ್ಕಂತಹ ಫಲಗಳು ಬರ್ತಾ ಇದೆ, ಏನೋ ಒಂದು ಸಣ್ಣ ಪುಟ್ಟ ಕಿರಿಕಿರಿಗಳನ್ನತಕ್ಕಂಥದ್ದಾಗ್ತಾ ಇದೆ. ಆ ಒಂದು ಕಿರಿಕಿರಿಗಳ ಕಡೆಗೆ ನಿಮ್ಮ ಮನಸ್ಸು ಹೋಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇರುತ್ತೆ. ನಿಮ್ಮ ರಾಶಿಧಿಪತಿಯಾಗಿರತಕ್ಕಂಥವನು ಅಸ್ತನಾಗಿರೋ ಕಾರಣ ನೀವು ಈ ಒಂದು ಒಳ್ಳೆಯ ಫಲಗಳನ್ನು ಅನುಭವಿಸೋದಕ್ಕೆ ಆಗೋದಿಲ್ಲ. ಕಡಲೆ ಇದ್ದಾಗ ಹಲ್ಲಿಲ್ಲ, ಹಲ್ಲಿದ್ದಾವಾಗ ಕಡಲೆ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಅನ್ನತಕ್ಕಂಥ ನಿಮ್ಮದಾಗತ್ತೆ ಈ ಒಂದು ತಿಂಗಳದಲ್ಲಿ. ನಿಮ್ಮ ರಾಶಿಧಿಪತಿ ಅನ್ನತಕ್ಕಂಥವನು ಈ ಒಂದು ತಿಂಗಳದ ಕೊನೆಯ ಹಂತದಲ್ಲಿ ಅಸ್ತದಿಂದ ಮುಕ್ತಗೊಂಡು ಉದಯಕ್ಕೆ ಬರ್ತಾನೆ. ಉದಯಕ್ಕೆ ಬಂದ ನಂತರ ನಿಮಗೆ ಈ ಒಂದು ಒಳ್ಳೆಯ ಫಲಗಳನ್ನತಕ್ಕಂಥ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಈ ಒಂದು ಜೂನ್ ತಿಂಗಳದ ಕೊನೆಯಲ್ಲಿ ಶನಿಯ ವಕ್ರಗತಿ ಅನ್ನತಕ್ಕಂಥದ್ದು ಕೂಡ ಪ್ರಾರಂಭ ಆಗುತ್ತೆ. ಅದರಿಂದ ಈ ಶನಿಯ ವಕ್ರಗತಿ ಅನ್ನತಕ್ಕಂಥದ್ದು ಕೂಡ ನಿಮಗೆ ಒಳ್ಳೆಯ ಫಲಗಳನ್ನು ಉಂಟು ಮಾಡುತ್ತೆ. ಈ ಗುರುವಿನ ಬದಲಾವಣೆ ಆಗಿರಬಹುದು, ಈ ಶನಿಯ ವಕ್ರಗತಿ ಅನ್ನುವಂಥದ್ದಾಗಿರಬಹುದು, ಇದೆಲ್ಲ ನಿಮಗೆ ತುಂಬ ಒಳ್ಳೆಯದಾಗಿರ್ತಕ್ಕಂತಹ ಫಲಗಳನ್ನು ಉಂಟು ಮಾಡ್ತಾ ಹೋಗುತ್ತೆ. ಈ ಒಂದು ತಿಂಗಳದಲ್ಲಿ ನೀವು ಟೆನ್ಷನ್ ತೊಗೊಳ್ಳುವಂಥದ್ದು ಜಾಸ್ತಿ ಆಗುತ್ತೆ. ವಿನಾಕಾರಣವಾಗಿರತಕ್ಕಂತಹ ತಲೆಬಿಸಿಗಳನ್ನು ಮಾಡಿಕೊಳ್ತೀರಿ ನೀವು ಈ ಒಂದು ತಿಂಗಳದಲ್ಲಿ. ಮುಂದೇನಾಗುತ್ತೋ ಅನ್ನುವಂತಹ ಒಂದು ಭಯದಿಂದಲೂ ಕೂಡ ನೀವು ಒಂದಷ್ಟು ಟೆನ್ಷನನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ. ಆದ್ದರಿಂದ ಟೆನ್ಷನನ್ನು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ, ಎಲ್ಲವೂ ಕೂಡ ಚೆನ್ನಾಗಿ ಇದೆ. ಈ ಗುರುವಿನ ಬದಲಾವಣೆ ಅನ್ನತಕ್ಕಂಥದ್ದು ನಿಮಗೆ ಒಳ್ಳೆಯ ಫಲಗಳನ್ನು ಉಂಟು ಮಾಡ್ತಾ ಹೋಗುತ್ತೆ. ಹಾಗೆ ಬೇರೆ ಬೇರೆ ಗ್ರಹದಿಂದ ಬರತಕ್ಕಂತಹ ಫಲಗಳು ಕೂಡ ತುಂಬ ಚೆನ್ನಾಗಿಯೇ ಇದೆ, ತೊಂದರೆಗಳಾಗುವಂಥದ್ದು ಯಾವುದೂ ಇಲ್ಲ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನೇ ಅನ್ನತಕ್ಕಂಥ ಚೆನ್ನಾಗಿ ಆಗತ್ತೆ. ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವರಿಗೆ ಒಳ್ಳೆಯ ಉದ್ಯೋಗಗಳನ್ನತಕ್ಕಂಥದ್ದು ಲಭಿಸುತ್ತೆ. ಸ್ವಲ್ಪ ಶ್ರಮವನ್ನು ಹೆಚ್ಚಿಗೆ ಹಾಕಬೇಕಾಗಿ ಬರುತ್ತೆ ಉದ್ಯೋಗದ ವಿಚಾರದಲ್ಲಿ. ನೋಡಿ, ಉದ್ಯೋಗ ಸ್ಥಾನದಲ್ಲಿ ಶನಿ ಇರೋದರಿಂದ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಭಯ ಅನ್ನತಕ್ಕಂಥದ್ದು ಕೂಡ ಇರುತ್ತೆ. ಹಾಗೆ ನೀವೇನು ಸಂಭಾವನೆಯನ್ನು ಪಡಿತೀರಿ ಅದಕ್ಕಿಂತ ಹೆಚ್ಚು ಕೆಲಸಗಳನ್ನು ಮಾಡಬೇಕಾಗಿ ಬರುತ್ತೆ. ಆದರೆ ಉದ್ಯೋಗ ಅನ್ನತಕ್ಕಂಥದ್ದು ಸ್ಥಿರವಾಗಿ ಇರುತ್ತೆ. ಉದ್ಯೋಗದ ವಿಚಾರದಲ್ಲಿ ತಲೆಕೆಡಿಸಿಕೊಳ್ಳುವಂಥದ್ದೇನೂ ಇಲ್ಲ. ದಶಮಾಧಿಪತಿಯಾಗಿ ದಶಮದಲ್ಲಿ ಶನಿ ಇರೋದರಿಂದ ಒಳ್ಳೆಯ ಫಲಗಳಂತೂ ಇದ್ದೇ ಇದೆ. ಆದರೆ ಒಂದಷ್ಟು ವರ್ಕ್ ಪ್ರೆಷರ್ ಅನ್ನತಕ್ಕಂಥದ್ದು ಇದ್ದೇ ಇರುತ್ತೆ. ಅದೇ ವಿಚಾರಕವಾಗಿ ನೀವು ತಲೆಕೆಡಿಸಿಕೊಂಡರೆ ಅದು ಬದಲಾಗೋದಿಲ್ಲ, ಮುಂದಿನ ತಿಂಗಳದಲ್ಲೂ ಕೂಡ ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ತಲೆ ಕೆಡಿಸಿಕೊಂಡಷ್ಟು ಟೆನ್ಷನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ಉಂಟಾಗತಕ್ಕಂತಹ ಒಂದಷ್ಟು ಒಳ್ಳೆಯ ಫಲಗಳನ್ನು ಅನುಭವಿಸೋದಕ್ಕೂ ಕೂಡ ಆಗೋದಿಲ್ಲ. ಅಲ್ಲಿ ಆ ಒಂದು ವರ್ಕ್ ಪ್ರೆಷರ್ ಅನ್ನತಕ್ಕಂಥದ್ದು ಕಡಿಮೆಯೂ ಆಗೋದಿಲ್ಲ, ಇಲ್ಲಿರತಕ್ಕಂತಹ ಶುಭ ಫಲಗಳನ್ನು ಅನುಭವಿಸೋದಕ್ಕೂ ಆಗೋದಿಲ್ಲ. ನಾನು ಮೊದಲೇ ಹೇಳಿದಾಗೆ ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ ಅನ್ನುವಂತಹ ಪರಿಸ್ಥಿತಿ ಆಗುತ್ತೆ. ಈ ವರ್ಕ್ ಪ್ರೆಷರ್ ಎಲ್ಲ ಕಡಿಮೆ ಆದಾಗ ಇನ್ನು ಬೇರೆ ಥರದ ಯಾವುದೊಂದು ಟೆನ್ಷನ್ಗಳು ಬರ್ತಾ ಹೋಗುತ್ತೆ. ಸೊ ಈಗೊಂದಷ್ಟು ಒಳ್ಳೆಯ ಫಲಗಳನ್ನತಕ್ಕಂಥದ್ದು ಇದೆ ಜೂನ್ ತಿಂಗಳಲ್ಲಿ. ಆ ಒಂದು ಒಳ್ಳೆಯ ಫಲಗಳನ್ನು ಚೆನ್ನಾಗಿ ಅನುಭವಿಸಿ ವರ್ಕ್ ಪ್ರೆಷರ್ ಅನ್ನತಕ್ಕಂಥದ್ದು ಹಾಗೆ ಕಂಟಿನ್ಯೂ ಆಗುತ್ತೆ. ಈ ಶನಿಯ ವಕ್ರಗತಿ ಸಂದರ್ಭದಲ್ಲಿ ಸ್ವಲ್ಪ ಕಡಿಮೆ ಆಗಬಹುದು, ಉದ್ಯೋಗದಲ್ಲಿ ಬದಲಾವಣೆಗಳೆಲ್ಲ ಉಂಟಾಗ್ತಾ ಹೋಗುತ್ತೆ.
ಶನಿ ಮಕರ ಗತಿ ಅನ್ನತಕ್ಕಂಥದ್ದು ಈ ಜೂನ್ ತಿಂಗಳ ಕೊನೆಯಲ್ಲಿ ಪ್ರಾರಂಭ ಆಗುತ್ತೆ, ನವೆಂಬರ್ವರೆಗೆ ಇರುತ್ತೆ. ಆ ಒಂದು ಸಮಯದಲ್ಲಿ ಉದ್ಯೋಗಕ್ಕೆ ಒಂದಷ್ಟು ಅನುಕೂಲತೆಗಳು ಅನ್ನತಕ್ಕಂಥದ್ದು ಆಗತ್ತೆ. ಆದರೆ ಈ ವರ್ಕ್ ಪ್ರೆಷರ್ ಅನ್ನತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗಬಹುದು, ಬಿಟ್ಟರೆ ತೀರಾ ಕಡಿಮೆ ಆಗತ್ತೆ ಅನ್ನುವಂಥದ್ದಿಲ್ಲ. ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತರಹದ ಭಯ ಅನ್ನುವಂಥದ್ದು ನಿಮ್ಮಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ನಾನು ಉದ್ಯೋಗ ನಾಳೆ ಇರುತ್ತೋ ಇಲ್ವೋ ಅನ್ನುವಂತಹ ಭಯ ಆಗಿರಬಹುದು, ಅಥವಾ ಬದಲಾವಣೆ ಮಾಡೋದಕ್ಕೆ ಆಗುತ್ತೋ ಇಲ್ವೋ ಅನ್ನುವಂತಹ ಭಯ ಆಗಿರಬಹುದು. ಇವಾಗಿರ್ತಕ್ಕಂತಹ ಉದ್ಯೋಗದಲ್ಲಿ ಸಾಕಷ್ಟು ಸಂಬಳ ಬರ್ತಾ ಇಲ್ಲ, ನಾನು ಜೀವನ ಮಾಡೋದು ಹೇಗೆ ಅನ್ನುವಂತಹ ಭಯ ಆಗಿರಬಹುದು, ಈ ತರಹದ ಒಂದಷ್ಟು ಭಯ ಅನ್ನತಕ್ಕಂಥದ್ದು ಇದ್ದೇ ಇರುತ್ತೆ. ಆ ಒಂದು ಭಯವನ್ನು ಈ ಶನಿ ಅನ್ನತಕ್ಕಂಥವನು ಉಂಟು ಮಾಡ್ತಾ ಇದ್ದಾನೆ. ಆದರೆ ಅವನು ಭಯವನ್ನು ಉಂಟು ಮಾಡ್ತಾ ಇದ್ದಾನೆಯೇ ಹೊರತು ಯಾವುದೇ ತೊಂದರೆಗಳನ್ನೆಲ್ಲ ಉಂಟು ಮಾಡ್ತಾ ಇಲ್ಲ, ಅವನಿಂದ ತೊಂದರೆಗಳಾಗೋದಿಲ್ಲ. ನಿಮ್ಮಲ್ಲಿ ಒಂದು ಭಯ ಅನ್ನತಕ್ಕಂಥದ್ದು ಸದಾ ಕಾಲ ಇರುತ್ತೆ, ಹಾಗೆ ವರ್ಕ್ ಪ್ರೆಷರ್ ಅನ್ನತಕ್ಕಂಥದ್ದು ಜಾಸ್ತಿಯಾಗಿಯೇ ಇರುತ್ತೆ ವಕ್ರಗತಿ ಸಂದರ್ಭವನ್ನು ಒಂದು ಬಿಟ್ಟು. ವೃಷಭ ರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವಿಚಾರಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಇನ್ನೇನಾದರೂ ಕೇಳಬೇಕು ಅಂತಾದರೆ ಕೆಳಗಡೆ ನಮ್ಮ ನಂಬರ್ ಬರ್ತಾ ಇರುತ್ತೆ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.